ಬೆಳಗಾವಿಯಲ್ಲಿ ನಾಲ್ಕು ದಿನಗಳಿಂದ ನಿರಂತರವಾದ ಮಳೆ ಆಗ್ತಾ ಇದೆ ಹಾಗಾಗಿ ಬಳ್ಳಾರಿ ನಾಲಾ ನೀರು ನುಗ್ಗಿ ಸುಮಾರು ಎಕರೆಗಳ ಭತ್ತದ ಗದ್ದೆ ನಾಶ ಆಗ್ಬಿಟ್ಟಿದೆ ಎಳ್ಳೂರು ಅಂತ ಗ್ರಾಮ ಆ ಎಳ್ಳೂರು ಸುತ್ತಮುತ್ತ ಅಂತೂ ನೀವು ಎಲ್ಲಿ ನೋಡಿದ್ರೂ ಮಳೆ ಸರಿ ನೀರು ಎಲ್ಲ ನೋಡಿದ್ರೂ ನೀರು 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 ನದಿ ಯಾವುದು ಕೆರೆ ಯಾವುದು ಜಮೀನು ಯಾವುದು ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಶಹಾಪುರ ಎಳ್ಳೂರು ವಡಗಾಂವ್ ಮುಂತಾದ ಕಡೆಯಂತೂ ಅಕ್ಷರಶಃ ಕೃಷಿ ಭೂಮಿಗಳೆಲ್ಲವೂ ಕೂಡ ನದಿಯಂತಾಗಿ ಮಾರ್ಪಾಟಾಗಿದೆ ಕಳೆದ ಎರಡು ದಿನಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಬೆಳಗಾವಿಯ ಬಳ್ಳಾರಿನೆಲ್ಲ ತುಂಬಿ ಹರಿತಾ ಇರುವಂತದ್ದು ಸುಮಾರು ಇಪ್ಪತ್ತೆಂಟು ಕಿಲೋಮೀಟರ್ ಹರಿತಕ್ಕಂತ ಏನು ಬಳ್ಳಾರಿನಲ್ಲ ಇದೆ ಬಹಳಷ್ಟು ಆತಂಕ ತಂದಿರುವಂತ ನಾವು ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಇನ್ನು ಇನ್ನೂರಕ್ಕೂ ಹೆಚ್ಚು ಏನಂದ್ರೆ ಹೆಕ್ಟೇರ್ ಏನು ಜಮೀನಿದೆ ಆ ಜಮೀನು ಪೂರ್ತಿಯಾಗಿ ನೀರಲ್ಲಿ ನಿಂತಿರುವಂತದ್ದು ಇದು ಎರಡನೇ ಬಾರಿ ಆಗ್ತಾ ಇರೋದು ಈ ವರ್ಷದಲ್ಲಿ ಎರಡನೇ ಬಾರಿ ಆಗ್ತದೆ ಒಂದನೇ ಬಾರಿ ಬಂತು ಅದಾದ ನಂತರ ಬತ್ತವಲ್ಲ ಹೋಯಿತು ಲಾಸ್ ಆಯ್ತು ಅದಾದ ನಂತರ ಮತ್ತೊಂದು ಸಾರಿ ಏನಂತಾರೆ ಭತ್ತವನ್ನು ಬಿತ್ತಿದಂಥ ಈ ಬ ರೈತರು ಭಾಳಷ್ಟು ಆತಂಕದಲ್ಲಿದ್ದಾರೆ ಯಾಕಂದರೆ ಈ ಬಾರಿಯೂ ಕೂಡ ಸಂಪೂರ್ಣವಾಗಿ ಭತ್ತ ನೀರಲ್ಲಿ ನಿಂತಿರುವಂಥದ್ದು ಒಂದು ಕ ಒಂದು ಅಧಿಕಾರಿಗಳ ಮಾಹಿತಿ ಪ್ರಕಾರ ಏನಂತಂದರೆ ಭಾಳಷ್ಟು ಭತ್ತ ಮತ್ತು ಮೆಕ್ಕೆಜೋಳ ಜೊತೆಗೆ ಭಾಳಷ್ಟು ಏನು ಬೆಳೆಗಳಿದೆ ಆ ಬೆಳೆಗಳಿಗೆ ತೊಂದರೆ ಆಗಿರುವಂಥದ್ದು ತಾವು ಅದನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ಥರ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರೋದ್ರಿಂದ ಆ ಮೇಲಿನ ಮೇಲೆ ಏನು ಗಾಯದ ಮೇಲೆ ಬರೆ ಎಳೆದಂತೆ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು ಇದು ಬೆಳಗಾವಿಯ ಬಳ್ಳಾರಿ ನಾಲ್ನಲ್ಲಿ ಬರ್ತಕ್ಕಂಥ ಬನ್ನಿ ನಮ್ಮ ಜೊತೆ ರೈತರು ಮಾತಾಡೋಣ ಸರ್ ಏನೇನು ಸಮಸ್ಯೆ ಆಗಿತ್ತು ರೀ ಸರ್ ಇಲ್ಲಿ ಪ್ರತಿ ವರ್ಷವೂ ಮಳೆ ಬಂದಾಗ ಇದೇ ಸಮಸ್ಯೆ ರೀ ಸರ ಪ್ರತಿ ವರ್ಷನೂ ನಮಗೆ ಜಿಲ್ಲಾಧಿಕಾರಿ ಅವ್ರು ಬಂದು ಇಲ್ಲಿ ಸ್ವಲ್ಪ ನೋಡಿ

ಬಾಸುಮತಿ ಬೆಳತಕ್ಕಂಥ ರೈತರಿದ್ದರೆ ಅವರಿಗೆ ಭಾಳ ತೊಂದರೆ ಆಗಿದೆ ಅಂತೇಳಿ ಈಗಾಗಲೇ ರೈತರು ತಿಳಿಸ್ತಾ ಇರ್ತಾರೆ ಇದು ಕಳೆದ ಎರಡು ದಿನದಿಂದ ಸುರ್ತಾ ಇರತಕ್ಕಂಥ ಮಳೆ ಅವಾಂತರ ಅಂತ ಹೇಳ್ಬೋದು ಮತ್ತೆ ಒಂದಿಷ್ಟು ಅಧಿಕಾರಿಗಳು ಕೂಡ ಬಂದು ಇಲ್ಲಿ ವಿಸಿಟ್ ಮಾಡಿದ್ದಾರೆ ಎಷ್ಟೊಂದು ಅನಲೈಸಿಸ್ ಮಾಡ್ತಾರೆ ಎಷ್ಟು ಹಾಗೆ ಅಂತಾರೆ ಆದರೆ ಪರಿಹಾರ ಏನಾದರೂ ಕೂಡ ಮಳೆ ನಿಂತ ಮೇಲೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಪಬ್ಲಿಕ್ ಟಿ ವಿ ಬೆಳಗಾವಿ ಪರಿಹಾರದ ವಿಚಾರ ಸದ್ಯಕ್ಕೆ ಬಿಡಿ ಸರ್ಕಾರ ಸುಮ್ಮನೆ ಡ್ರಾಮನ ಡ್ರಾಮಾ ಮಾಡುತ್ತೆ ಪರಿಹಾರ ಕೊಡಬೇಕು ಅಂತಂದರೆ ಇಲ್ಲಿಗೆ ಅಧಿಕಾರಿಗಳು ವಿಸಿಟ್ ಮಾಡಬೇಕು ಇವ್ಯಾಲ್ಯೂಯೇಷನ್ ಮಾಡಬೇಕು ಅದಾದ ನಂತರ ಅದನ್ನು ಜಿಲ್ಲಾಧಿಕಾರಿ ಕಚೇರಿ ಕೂರಿಸು ಕೊಡಬೇಕು ಅವರು ಅನುಮೋದನೆ ಕೊಡಬೇಕು ನಂತರ ಸರ್ಕಾರದ ಗಮನಕ್ಕೆ ಬರಬೇಕು ಅವೆಲ್ಲ ಸದ್ಯಕ್ಕಾಗಲ್ಲ